Hey everyone, today we will going to discuss the concept of module number 5 is JIT, that is just in time. It is one of the concept or the technique most of the companies will going to adopt in their organization. Let us see what exactly JIT is and how exactly company will going to implement this particular just in time system in the organization. Let us start with a little bit about history. So when exactly this JIT system was developed? Actually JIT system was developed first in Japan and introduced madidanta company bandu Toyota, that is in the period of 1950s 60s alli en madidru ee JIT system adopt. Later bere companies kodalla en madidru adopt madkondru. Adadme 1980s alli some US companies also started adopting this particular JIT system. Now, ಏನಿದು ಜೆ ಐ ಟಿ ಸಿಸ್ಟಮ್ ಜಸ್ಟ್ ಇನ್ ಟೈಮ್ ಅಂದರೆ ಏನು? ಇಟ್ ಇಸ್ ಅ ಮ್ಯಾನೇಜ್ಮೆಂಟ್ ಟೂಲ್ ದಟ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ದ ನೀಡೆಡ್ ಕ್ವಾಂಟಿಟೀಸ್ ಅಟ್ ದ ನೀಡೆಡ್ ಟೈಮ್. ಅಂದರೆ ಅರ್ಥ, ಸೊ ಯಾವಾಗ ಯಾವಾಗ ರಿಕ್ವೈರ್ಮೆಂಟ್ ಬರುತ್ತೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಂತಹ ಟೈಮು, ಆ ಟೈಮಲ್ಲಿ ಏನು ಮಾಡುವಂಥದ್ದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ದಟ್ ಈಸ್ ವಾಟ್ ದ ಜನರಲ್ ಮೀನಿಂಗ್ ಆಫ್ ದ ಜಸ್ಟ್ ಇನ್ ಟೈಮ್ ಸಿಸ್ಟಮ್. ಇಟ್ ಈಸ್ ಅ ಪ್ರೋಗ್ರಾಮ್ ಡಿಸೈನ್ ಟು ಎನೇಬಲ್ ದ ರೈಟ್ ಕ್ವಾಂಟಿಟೀಸ್ ಟು ಬಿ ಪರ್ಚೇಸ್ಡ್ ಆರ್ ಮ್ಯಾನುಫ್ಯಾಕ್ಚರ್ ಅಟ್ ದ ರೈಟ್ ಟೈಮ್ ವಿಥೌಟ್ ಮೇಕಿಂಗ್ ಎನಿ ವೇಸ್ಟ್. ಅಂದರೆ ಅರ್ಥ ಏನು, ಯಾವುದೇ ರೀತಿ ವೇಸ್ಟೇಜ್ ಮಾಡ್ದಂಗೆ ಯಾವ ಟೈಮಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಅನ್ನೋದು ಬರುತ್ತೋ ಆ ಟೈಮಲ್ಲಿ ಇವ್ರು ಏನು ಮಾಡಬೇಕು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಕೊಡೋದು ಇದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಜಸ್ಟ್ ಇನ್ ಟೈಮ್ ಕಾನ್ಸೆಪ್ಟ್. ಡೆಫಿನೇಷನ್ ಏನು? ಅಕಾರ್ಡಿಂಗ್ ಟು ಸ್ಕಾನ್ಬರ್ಗರ್, ಹಿ ಡಿಫೈನ್ ಜೆ ಐ ಟಿ ಆಸ್ ಟು ಪ್ರೊಡ್ಯೂಸ್ ಅಂಡ್ ಡೆಲಿವರ್ ಫಿನಿಶರ್ ಗೂಡ್ಸ್ ಜಸ್ಟ್ ಇನ್ ಟೈಮ್ ಟು ಬಿ ಸೋಲ್ಡ್, ಸಬ್ ಅಸೆಂಬ್ಲೀಸ್ ಜಸ್ಟ್ ಇನ್ ಟೈಮ್ ಟು ಬಿ ಅಸೆಂಬ್ಲ್ಡ್ ಇನ್ ಟು ಫಿನಿಶಡ್ ಗೂಡ್ಸ್, ಫ್ಯಾಬ್ರಿಕೇಟೆಡ್ ಪಾರ್ಟ್ಸ್ ಜಸ್ಟ್ ಇನ್ ಟೈಮ್ ಟು ಗೋ ಇನ್ ಟು ಸಬ್ ಅಸೆಂಬ್ಲೀಸ್, ಅಂಡ್ ಪರ್ಚೇಸ್ಡ್ ಮೆಟೀರಿಯಲ್ ಜಸ್ಟ್ ಇನ್ ಟೈಮ್ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಫ್ಯಾಬ್ರಿಕೇಟೆಡ್ ಪಾರ್ಟ್ಸ್. ನಾ ಈ ಒಂದು ಪರ್ಟಿಕ್ಯುಲರ್ ಡೆಫಿನೇಷನ್ನ ಸೊ ರಿವರ್ಸ್ ಆರ್ಡರ್ಲಿ ಓದ್ತಾ ಹೋಗೋಣ. ಐ ಥಿಂಕ್ ರಿವರ್ಸ್ ಆರ್ಡರ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನು? ಲೆಟ್ ಸ್ಟಾರ್ಟ್ ವಿತ್ ಯೂಸ್ ಪರ್ಚೇಸ್ಡ್ ಮೆಟೀರಿಯಲ್ಸ್ ಜಸ್ಟ್ ಇನ್ ಟೈಮ್ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಫ್ಯಾಬ್ರಿಕೇಟೆಡ್ ಪಾರ್ಟ್ಸ್ ಅಂತೆ. ಅಂದರೆ ಅರ್ಥ ಏನು, ರಾ ಮೆಟೀರಿಯಲ್ ನೀವೇನು ಪರ್ಚೇಸ್ ಮಾಡಿರ್ತೀರಾ, ಸೊ ಅದನ್ನು ನೀವೇನು ಮಾಡಿ ಡೈರೆಕ್ಟಾಗಿ ನಿಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ತೊಗೊಂಡು ಹೋಗಿ. ದೆನ್ ಫ್ಯಾಬ್ರಿಕೇಟೆಡ್ ಪಾರ್ಟ್ಸ್ ಜಸ್ಟ್ ಇನ್ ಟೈಮ್ ಟು ಗೋ ಇನ್ ಟು ಸಬ್ ಅಸೆಂಬ್ಲೀಸ್. ಆ ಫ್ಯಾಬ್ರಿಕೇಟೆಡ್ ಪಾರ್ಟ್ಸ್ನ ಏನು ಮಾಡಿ ನೀವು ನೆಕ್ಸ್ಟು ಅಸೆಂಬ್ಲಿ ಪ್ರೊಸೆಸ್ಗೆ ತೊಗೊಂಡು ಹೋಗಿ. ದೆನ್ ಸಬ್ ಅಸೆಂಬ್ಲೀಸ್ ಜಸ್ಟ್ ಇನ್ ಟೈಮ್ ಟು ಬಿ ಅಸೆಂಬ್ಲಡ್ ಇನ್ ಟು ಫಿನಿಶ್ಡ್ ಗೂಡ್ಸ್. ಆ ಸಬ್ ಅಸೆಂಬ್ಲೀಸ್ನೆಲ್ಲ ಏನು ಮಾಡಿ ನೀವು ಫಿನಿಶ್ಡ್ ಗೂಡ್ ಆಗಿ ಕನ್ವರ್ಟ್ ಮಾಡಿ. ದೆನ್ ಟು ಪ್ರೊಡ್ಯೂಸ್ ಆ್ಯಂಡ್ ಡೆಲಿವರ್ ದ ಫಿನಿಶ್ಡ್ ಗೂಡ್ಸ್ ಜಸ್ಟ್ ಇನ್ ಟೈಮ್ ಟು ಬಿ ಸೋಲ್ಡ್. ಪ್ರೊಡ್ಯೂಸ್ ಮಾಡಿರುವಂಥ ಗೂಡ್ಸನ್ನು ನೀವೇನು ಮಾಡಿ ಇಮಿಡಿಯೇಟಾಗಿ ಮಾರ್ಕೆಟಲ್ಲಿ ಸೇಲ್ ಮಾಡಿ. ಇದು ಏನು ನಿಮ್ಮ ಜಸ್ಟ್ ಇನ್ ಟೈಮ್ ಕಾನ್ಸೆಪ್ಟ್ ಹೇಳುವಂಥದ್ದು? ಅರ್ಥ ಇಷ್ಟೇ ಸಿಂಪಲ್ಲು. ರಾ ಮೆಟೀರಿಯಲ್ನ ನೀವು ಪರ್ಚೇಸ್ ಮಾಡಿದ ತಕ್ಷಣ ಯಾರಿಂದ, ಸಪ್ಲೈಯರಿಂದ, ಟಿಲ್ ದ ಎಂಡ್ ಆಫ್ ಡೆಲಿವರಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಟು ದ ಕಸ್ಟಮರ್, ಯಾವ ಪರ್ಟಿಕ್ಯುಲರ್ ಟೈಮಲ್ಲೂ ಸಹ ನೀವೇನು ಮಾಡಿ ವೇಸ್ಟೇಜು ಮತ್ತು ಟೈಮ್ ಕನ್ಸಂಪ್ಷನ್ನ ಅಥವಾ ಐಡಲ್ ಟೈಮ್ ಅನ್ನೋದನ್ನು ಮಾಡಿಟ್ಕೊಳಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಏನು ಮಾಡಿ ನಿಮ್ಮ ಒಂದು ಪರ್ಟಿಕ್ಯುಲರ್ ಓವರಲ್ ಪ್ರೊಡಕ್ಷನ್ ಆಕ್ಟಿವಿಟಿನ ಕಂಟಿನ್ಯೂ ಮಾಡಿ ಅಂತ ಹೇಳೋದೇ ಏನೋ ನಿಮ್ಮ ಜಸ್ಟ್ ಇನ್ ಟೈಮ್. ದ ಅಲ್ಟಿಮೇಟ್ ಗೋಲ್ ಆಫ್ ಜೆ ಐ ಟಿ ಇಸ್ ಟು ರೆಡ್ಯೂಸ್ ದ ವೇಸ್ಟೇಜ್. ಅಲ್ಟಿಮೇಟ್ ಇಂಟೆನ್ಷನ್ ಬಂದು ಯಾವುದು, ಏನು ಜೆ ಐ ಟಿದು ಅಂತ ಅಂದರೆ ಒಂದು ವೇಸ್ಟೇಜ್ನ ರೆಡ್ಯೂಸ್ ಮಾಡುವಂಥದ್ದು ಮತ್ತು ಎನ್ಹ್ಯಾನ್ಸ್ ದ ಪ್ರಾಡಕ್ಟಿವಿಟಿ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಏನೋ ಒಂದು ವೇಸ್ಟೇಜ್ನ ಕಡಿಮೆ ಮಾಡಬೇಕು ಮತ್ತು ಇನ್ನೊಂದು ನಿಮ್ಮ ಪ್ರೊಡಕ್ಟಿವಿಟಿ, ಲೈಕ್ ನಿಮ್ಮ ಔಟ್ಪುಟ್ನ ಏನು ಮಾಡಬೇಕಂತೆ ಜಾಸ್ತಿ ಮಾಡ್ತು. ಇದೆರಡೇ ಮೇಜರ್ ಇಂಟೆನ್ಷನ್ ನಿಮ್ಮ ಜೆ ಐ ಟಿ ಸಿಸ್ಟಮ್. ಅದರ್ ಆಬ್ಜೆಕ್ಟಿವ್ಸ್ ಏನೇನು ಆಗಿರ್ಬೋದು ಈ ಒಂದು ಜಸ್ಟ್ ಇನ್ ಟೈಮ್ ಸಿಸ್ಟಮ್ದು? ಒಂದು, ಮಿನಿಮೈಸ್ ದ ಇನ್ವೆಂಟ್ರಿ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ಕಾಸ್ಟ್ ಅಂತೆ. ಮಿನಿಮೈಸ್ ದ ಇನ್ವೆಂಟ್ರಿ ಅಂತ ಅಂದರೆ ಲೈಕ್ ನೀವು ಏನು ರಾ ಮೆಟೀರಿಯಲ್ ತೊಗೊಂಡು ಬಂದು ನೀವೇನು ಸ್ಟೋರೇಜ್ ಅಂತ ಇಡ್ತೀರಲ್ವ, ಆ ಸ್ಟೋರೇಜ್ಗೆ ಏನಾಗುತ್ತೆ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಈ ಥರ ಕಾಸ್ಟ್ನ ನೀವೇನು ಮಾಡ್ಬೋದು, ಮಿನಿಮೈಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಸಪ್ಲೈಯರಿಂದ ತೊಗೊಂಡು ಬಂದಿರೋ ರಾ ಮೆಟೀರಿಯಲ್ ನೀವು ಡೈರೆಕ್ಟಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರೆ ಮೀಟ್ ದ ರಿಕ್ವೈರ್ಮೆಂಟ್ ಆಫ್ ಈಚ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಸ್ಟಮರ್. ಯಾವುದೇ ರೀತಿಯಾದ ಕಸ್ಟಮರ್ಗೆ ವೇಟಿಂಗ್ ಟೈಮ್ ಕೊಡ್ದಾನೆ, ಅವನಿಗೆ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಏನು ಮಾಡ್ಬೋದು ಇಮಿಡಿಯೇಟಾಗಿ ನೀವು ಸಪ್ಲೈ ಮಾಡ್ಬೋದು. ಅಚೀವ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಪ್ರೊಡಕ್ಷನ್, ನಿಮ್ಮ ಓವರಾಲ್ ಪ್ರೊಡಕ್ಷನ್ ಎಲ್ಲೂ ಸ್ಟಾಪ್ ಆಗದಂಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಎನ್ಶೂರ್ ಟೋಟಲ್ ರಿಲಯಬಿಲಿಟಿ ಇನ್ ದ ಡೆಲಿವರಿ ಆಫ್ ರಿಕ್ವೈರ್ಡ್ ಪಾರ್ಟ್ಸ್ ಆ್ಯಂಡ್ ಮೆಟೀರಿಯಲ್ ಆನ್ ಟೈಮ್. ನೀವು ಮಾಡುವಂಥ ಪ್ರೊಡಕ್ಷನ್ನು, ನೀವು ಪ್ರೊಡ್ಯೂಸ್ ಮಾಡುವಂಥ ಪ್ರಾಡಕ್ಟು ಆನ್ ಟೈಮಲ್ಲಿ ಏನಾಗುತ್ತೆ ಡೆಲಿವರಿನ ಕೊಡ್ಬೋದು. ಇಂಪ್ರೂವ್ಮೆಂಟ್ಸ್ ಇನ್ ಪ್ರೊಡಕ್ಷನ್ ಫ್ಲೋ, ನೀವು ಏನು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದ್ರ ಫ್ಲೋನ ಏನು ಮಾಡ್ಬೋದು ಇಂಪ್ರೂವ್ ಮಾಡ್ತಾ ಹೋಗ್ಬೋದು, ಅಥವಾ ಅದರ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಪ್ರೊಡ್ಯೂಸಿಂಗ್ ದ ರೈಟ್ ಪ್ರಾಡಕ್ಟ್, ಸೊ ಕಸ್ಟಮರ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಬರುತ್ತೋ ಅದ್ರ ತಕ್ಕನಾಗಿ ನೀವೇನು ಮಾಡೋದು ಇಮಿಡಿಯೇಟಾಗಿ ಪ್ರೊಡ್ಯೂಸ್ ಮಾಡ್ಬೋದು.
ಇಲ್ಲಾಂದ್ರೆ ಏನಾಗುತ್ತೆ, ನೀವು ಯಾವುದೋ ಒಂದು ಡಿಸೈನ್ ಇಟ್ಕೊಂಡು ನೀವು ಮಾಡ್ತೀರಾ, ಅದು ಕಸ್ಟಮರ್ಗೆ ಅಕ್ಸೆಪ್ಟ್ ಮಾಡ್ದೇ ಇರ್ಬೋದು. ಈ ಥರ ಪ್ರಾಬ್ಲಮ್ಗಳು ಏನಾಗುತ್ತೆ ನಡೆಯುತ್ತೆ. ಏನೇನೋ ಈ ಒಂದು ಪರ್ಟಿಕ್ಯುಲರ್ ಜೆ ಎಚ್ ಟಿ ಸಿಸ್ಟಮ್ನ ಕ್ಯಾರೆಕ್ಟರಿಸ್ಟಿಕ್ಸು, ಆಪ್ರೇಟ್ ಆಸ್ ಅ ಪುಲ್ ಸಿಸ್ಟಮ್ ಅಂತೆ. ಸೊ ಅಂದರೆ ಅರ್ಥ ಏನು, ಪುಲ್ ಸಿಸ್ಟಮ್ ಅಂತ ಅಂದ್ರೆ ನೀವೇ ಹೋಗಿ ಅದನ್ನು ಪ್ರೆಷರೈಸ್ ಮಾಡೋಂಗಿಲ್ಲ, ಆಟೋಮೆಟಿಕ್ಕಾಗಿ ಏನಾಗ್ತಾ ಹೋಗುತ್ತೆ, ಅದು ಕಂಟಿನ್ಯೂಸ್ ಫ್ಲೋ ಅಲ್ಲಿ ರನ್ ಆಗ್ತಾ ಹೋಗೋದೆ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಜಸ್ಟ್ ಇನ್ ಟೈಮ್. ಯೂಸ್ ಅ ಸ್ಮಾಲ್ ಲಾಟ್ ಸೈಜಸ್ ಅಂಡ್ ದೇರ್ ಫಾರ್ ಫ್ರೀಕ್ವೆಂಟ್ ಪ್ರೊಡಕ್ಷನ್ ರನ್ಸ್ ಅಂತೆ. ಜೆ ಟಿ ಸಿಸ್ಟಮಲ್ಲಿ ಏನಾಗುತ್ತೆ, ನಿಮಗೆ ಕಂಟಿನ್ಯೂಸ್ ಪ್ರೊಡಕ್ಷನ್ ನಡೆಯೋದ್ರಿಂದ ನೀವು ಒಂದೇ ಸಲ ಹ್ಯೂಜ್ ನಂಬರ್ ಆಫ್ ಕ್ವಾಂಟಿಟೀಸ್ನ ಪ್ರೊಡ್ಯೂಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. ಯಾವಾಗ ಯಾವಾಗ ಡಿಮ್ಯಾಂಡ್ ಕೇಳ್ತಾ ಇರುತ್ತೋ ಆಯಾ ಟೈಮಲ್ಲಿ ನೀವು ಪ್ರೊಡ್ಯೂಸ್ ಮಾಡಿ ಏನು ಮಾಡ್ತೀರಾ, ಇಮ್ಮಿಡಿಯೇಟ್ ಕಳಿಸ್ಕೊಟ್ಬಿಡ್ತೀರಾ. ಯಾವುದೇ ರೀತಿ ಸ್ಟೋರೇಜ್ ಅಂತ ಇರಲ್ಲ, ಯಾವುದೇ ಒಂದು ವೇರ್ ಹೌಸ್ ಕ್ರಿಯೇಟ್ ಆಗಲ್ಲ, ಯಾವುದೇ ರೀತಿ ನಿಮಗೆ ಒಂದು ಕಡೆ ಎಲ್ಲ ಕಡೆ ಹೋಗಿ ಲಾಟಲ್ಲಿ ಸೇವ್ ಮಾಡಿ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ದಟ್ ಮೀನ್ಸ್ ವಾಟ್, ಸ್ಮಾಲ್ ಸ್ಮಾಲ್ ಲಾಟ್ ಸೈಜಲ್ಲಿ ಏನು ಮಾಡ್ತೀರಾ, ಪ್ರಾಡಕ್ಟ್ನ ಕಳಿಸ್ಕೊಡ್ತಾ ಹೋಗ್ತೀರಾ. ಏಮ್ಸ್ ಟು ಮಿನಿಮೈಸ್ ದ ಸೆಟಪ್ ಟೈಮ್ ಅಂತೆ. ನೀವು ಒಂದೊಂದ್ಸರಿ ಪ್ರೊಡಕ್ಷನ್ ಸ್ಟಾಪ್ ಮಾಡಿದಾಗಲೂ ಏನಾಗುತ್ತೆ, ನಿಮಗೆ ಸೆಟಪ್ ಟೈಮ್ ಮತ್ತೆ ಮತ್ತೆ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ಕಂಟಿನ್ಯೂಸ್ ಪ್ರೊಡಕ್ಷನ್ ಇದ್ದಾಗ ಏನಾಗುತ್ತೆ, ನಿಮ್ಮ ಸೆಟಪ್ ಟೈಮ್ನ ಆದಷ್ಟು ಏನು ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ಟೇಕ್ ಸ್ಟೆಪ್ಸ್ ಟು ರೆಡ್ಯೂಸ್ ದ ಪ್ರೋಸೆಸ್ ಟೈಮ್. ಜೆ ಟಿ ಸಿಸ್ಟಮಿಂದ ಏನಾಗುತ್ತೆ, ನಾವು ಪ್ರೋಸೆಸ್ ಇಂಪ್ರೂವ್ಮೆಂಟ್ ಮಾಡ್ತಾ 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 ಆಟೋಮೆಟಿಕ್ಕಾಗಿ ಪ್ರೋಸೆಸಿಂಗ್ ಟೈಮ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯೂಸ್ ಅ ಕ್ಯಾನ್ಬ್ಯಾನ್ ಸಿಸ್ಟಮ್ ಟು ಡ್ರೈವ್ ದ ಯೂಸೇಜ್ ಆಫ್ ಪಾರ್ಟ್ಸ್ ಆ್ಯಂಡ್ ಕಂಟ್ರೋಲ್ ದ ಫ್ಲೋ ಆಫ್ ಮೆಟೀರಿಯಲ್. ನಿಮ್ಮ ಓವರಾಲ್ ಫ್ಲೋ ಆಫ್ ಮೆಟೀರಿಯಲ್ಸ್ನ ನೀವು ಕಂಟಿನ್ಯೂಸ್ ಆಗಿ ಫ್ಲೋ ಮೂವ್ ಮಾಡೋದಕ್ಕೆ, ಸೊ ನೀವೊಂದು ಕ್ಯಾನ್ಬ್ಯಾನ್ ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಇಟ್ ಹೆಲ್ಪ್ಸ್ ಟು ಯುಟಿಲೈಸ್ ದ ಕ್ಯಾನ್ಬ್ಯಾನ್ ಸಿಸ್ಟಮ್. ಏನು ಕ್ಯಾನ್ಬ್ಯಾನ್ ಸಿಸ್ಟಮ್, ಅದನ್ನು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಎಕ್ಸಾಂಪಲ್ ಹೇಳ್ತೀನಿ. ಯೂಸಸ್ ಪ್ಲಾನ್ಡ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ. ಸೊ ನಿಮ್ಮದೇ ಅಂತ ಒಂದು ಪ್ರಾಪರ್ ಪ್ಲಾನಿಂಗ್ನ ಏನು ಮಾಡ್ಬೋದು, ಸೆಟ್ ಮಾಡ್ಕೋಬೋದು ನಿಮ್ಮ ಜೆ ಐ ಟಿ ಸಿಸ್ಟಮಲ್ಲಿ. ಕಾನ್ಸಂಟ್ರೇಟ್ ಆನ್ ಎನ್ಶೂರಿಂಗ್ ದಟ್ ಸಪ್ಲೈಯರ್ಸ್ ಡೆಲಿವರೀಸ್. ಸೊ ನೀವು ಯಾವ ರೀತಿ ಸಪ್ಲೈಯರ್ ಡೆಲಿವರಿ ಮಾಡ್ತಾ ಇದ್ದಾನೆ, ಕರೆಕ್ಟಾಗಿ ಮಾಡ್ತಾ ಇದ್ದಾನೆ, ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ನ ಕೊಡ್ತಾ ಇದ್ದಾನೆ, ಅದನ್ನು ಏನು ಮಾಡ್ಬೋದು ಈಸಿಯಾಗಿ ಸೊ ನೋಡ್ತಾ ಹೋಗ್ಬೋದು ಅಂತ ಹೇಳಿ. ಇದಾದಮೇಲೆ ನಿಮಗೆ ಮೆಥಡಾಲಜಿ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಜೆ ಐ ಟಿ ಅಂತ ಬರುತ್ತೆ. ಸೊ ಇದನ್ನು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೇನೆ. ಥ್ಯಾಂಕ್ ಯು.